ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಫುಲ್ ಫ್ಲೇಯರ್ ಅಂಬ್ರೆಲಾ ಫ್ರಾಕ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಫ್ರಾಕ್ನ ನಾನು ಹೊಲಿಯೋದಕ್ಕೆ ಐದು ಮೀಟ್ರ್ ನೆಟ್ ಫ್ಯಾಕ್ ಅರ್ಧ ಮೀಟ್ರ್ ಆಗೋಷ್ಟು ಲೈನಿಂಗ್ನ ಕೂಡ ಯೂಸ್ ಮಾಡಿದ್ದೀನಿ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ ಟಾಪ್ ಪಾರ್ಟ್ನ ಕಟ್ ಮಾಡೋದಕ್ಕೆ ನಮ್ಮ ಲೈನಿಂಗ್ನ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಂಡಿದ್ದೀನಿ ಫಸ್ಟ್ ನಾನಿದ್ದೀನಿ ನಾನು ಉದ್ದಾನ ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ ಹದಿನೈದು ಇಂಚು ಉದ್ದ ಹದಿನಾಲ್ಕು ಇಂಚು ಸರಿಯಾದ ಅಳತೆ ಅರ್ಧ ಇಂಚು ಮೇಲೆ ಸ್ಟಿಚ್ ಮಾಡುವಾಗ ಬೇಕಾಗುತ್ತೆ ಅರ್ಧ ಇಂಚು ಕೆಳಗಡೆ ಸ್ಟಿಚ್ ಮಾಡುವಾಗ ಬೇಕಾಗುತ್ತೆ ಹಾಗಾಗಿ ಟೋಟಲ್ ಹದಿನೈದು ಇಂಚು ನಾನು ಮಾರ್ಕ್ ಮಾಡಿದ್ದೀನಿ ನನ್ನ ಕೊರಳಿನ ಅಳತೆ ಎರಡೂವರೆ ಇಂಚು ಎರಡೂವರೆ ಇಂಚನ್ನ ನಾನು ಮಾರ್ಕ್ ಮಾಡಿದ್ದೀನಿ ಎರಡೂವರೆ ಇಂಚ್ ಮಾರ್ಕ್ ಮಾಡಿರ್ತೀವಲ್ವ ಅದ್ರ ಮುಂದೆ ನಮ್ಮ ಶೋಲ್ಡರ್ ಅಗಲನ ಮಾರ್ಕ್ ಮಾಡಬೇಕು ನಾನಿಲ್ಲಿ ನಾಲ್ಕು ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಅರ್ಧ ಇಂಚ್ ಶೋಲ್ಡರ್ ಹೊಲಿಯೋದಕ್ಕೆ ಮೂರುವರೆ ಇಂಚ್ ನಾನು ಸರಿಯಾದ ಅಳತೆ ನಾವು ಯಾವಾಗಲೂ ಶೋಲ್ಡರ್ ಮಾರ್ಕ್ ಮಾಡುವಾಗ ನಿಮ್ಮ ಅಳತೆ ಎಷ್ಟು ಬಂದಿರುತ್ತೋ ಅದಕ್ಕೆ ಅರ್ಧ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕಾಗತ್ತೆ ಯಾಕಂದರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಅರ್ಧ ಇಂಚ್ ಆಗೋಷ್ಟು ಹೋಗುತ್ತೆ ಹಾಗಾಗಿ ನೆಕ್ಸ್ಟ್ ನಾವು ಕೊರಳಿನ ಉದ್ದನ ಮಾರ್ಕ್ ಮಾಡಬೇಕು ನಿಮ್ಮ ಅಳತೆ ಎಷ್ಟು ಬಂದಿರುತ್ತೋ ಅದಕ್ಕೆ ಅರ್ಧ ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು ನಾನು ಸರಿಯಾದ ಅಳತೆ ಐದುವರೆ ಇಂಚು ಅರ್ಧ ಇಂಚ್ ಆ್ಯಡ್ ಮಾಡಿದಾಗ ಆರು ಆಗುತ್ತೆ ನಾನಿಲ್ಲಿ ಆರು ಇಂಚನ್ನ ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ರೌಂಡ್ ನೆಕ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಈಗಲೇ ನಾನು ಬ್ಯಾಕ್ ನೆಕ್ನೂ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ನೋಡಿ ಈ ರೀತಿ ಬ್ಯಾಕ್ ನೆಕ್ನು ಕೂಡ ಸೇಮ್ ನಾವು ಫ್ರಂಟ್ ನೆಕ್ನ ಯಾವ ರೀತಿ ಮಾರ್ಕ್ ಮಾಡಿದ್ವೋ ಅದೇ ರೀತಿ ಮಾರ್ಕ್ ಮಾಡಬೇಕು ಈಗ ನಾನು ಆ ಮೂಲನ ಮಾರ್ಕ್ ಮಾಡ್ತಾ ಇದ್ದೀನಿ ನನ್ನ ಅಳತೆ ಟಾಪಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂತೇನೂ ಇಲ್ಲ ನೀವು ಬೇಕಿದ್ದರೆ ಈ ಕುರ್ತಿಗೆ ಬೋಟ್ ನೆಕ್ ಕೂಡ ಇಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ ಇಟ್ಟರೆ ಮತ್ತು ನೋಡಿ ಈ ಮೂಲೆಯಿಂದ ಮೇಲೆಗಡೆಗೆ ಒಂದು ಇಂಚನ್ನ ಮಾರ್ಕ್ ಮಾಡಿ ಈ ರೀತಿ ರೌಂಡ್ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾನು ನನ್ನ ಚೆಸ್ಟಿನ ಅಳತೆನ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮ್ಮ ಅಳತೆ ಟಾಪಲ್ಲಿ ಎಷ್ಟು ಚೆಸ್ಟಿನ ಅಳತೆ ಇರುತ್ತೋ ಅದನ್ನು ಅರ್ಧ ಮಾಡಿಕೊಳ್ಬೇಕು ಆ ಅರ್ಧಕ್ಕೆ ಎರಡು ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ಇದೇ ರೀತಿ ಇಲ್ಲಿ ಕೂಡ ಮಾಡಿಕೊಳ್ಬೇಕು ಅಳತೆ ಎಷ್ಟು ಬಂದಿರುತ್ತೋ ಅದನ್ನು ಅರ್ಧ ಮಾಡಿಕೊಳ್ಬೇಕು ಅದಾದ ಮತ್ತೆ ಅದಕ್ಕೆ ಎರಡು ಆಗೋಷ್ಟು ಆ್ಯಡ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈಗ ಈ ಎರಡು ಮಾರ್ಕ್ನೂ ಕೂಡ ಜಾಯಿಂಟ್ ಮಾಡೋಣ ನೋಡಿ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡಿಕೊಡೋಣ ಫಸ್ಟ್ ನಾನಿಲ್ಲಿ ಕೆಳಗಡೆ ಕಟ್ ಮಾಡ್ತಾ ಇದ್ದೀನಿ ನಾವು ನೆಕ್ನ ಕಟ್ ಮಾಡಬಾರ್ದು ನೆಕ್ನ ನಾವು ಮತ್ತೆ ಕಟ್ ಮಾಡ್ಕೊಳ್ಳೋಣ ಮೋಲ್ನ ಕಟ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ನಾವು ನೆಕ್ ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿ ನೋಡಿ ಈ ರೀತಿ ಸಣ್ಣದಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಲೈನಿಂಗಾಗಿ ಸ್ಯಾಟ್ರನ್ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ ಇದನ್ನ ನಾವೀಗ ಫೋರ್ತ್ ಫೋಲ್ಡಾಗಿ ಮಡಿಸಿ ಹಾಕ್ಕೊಳ್ಳೋಣ ನೋಡಿ ಫಸ್ಟ್ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ ಈ ರೀತಿ ಡಬಲ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು ಅದಾದ ಮತ್ತೆ ಇನ್ನೊಂದು ಕೂಡ ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿರ್ತೀವಲ್ವ ಇದನ್ನ ನಾವೀಗ ಈ ರೀತಿ ಮಾಡ್ಕೊಳ್ಳೋಣ ನಾನಿಲ್ಲಿ ಆಲ್ರೆಡಿ ಫೋರ್ತ್ ಫೋಲ್ಡ್ ಆಗಿ ಮಾಡಿಸಿ ಹಾಕ್ಕೊಂಡಿದ್ದೀನಿ ನಾವು ಅಂಬ್ರೆಲಾ ಫ್ರಾಕ್ಗೆ ಈ ರೀತಿ ಇಟ್ಟು ಮಾರ್ಕ್ ಮಾಡ್ತೀವಲ್ವ ಇದನ್ನು ನಾವು ಒಂದು ಫೋಲ್ಡ್ ಕೂಡ ಜಾಸ್ತಿ ಮಾಡ್ಕೊಂಡಿರೋಗೋಸ್ಕರ ನೋಡಿ ಈ ರೀತಿ ಇಟ್ಟು ಮಾರ್ಕ್ ಮಾಡಿಕೊಳ್ಳೋಣ ನಿಮ್ಮ ಈ ಟಾಪ್ ಇರುತ್ತಲ್ವ ಇದನ್ನ ಈ ರೀತಿ ಅರ್ಧ ಫೋಲ್ಡ್ ಮಾಡಿ ಫಸ್ಟ್ ಮಾರ್ಕ್ ಮಾಡಬೇಕು ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಈಗ ಎರಡು ಕಡೆನೂ ಕೂಡ ಸೇಮ್ ಮಾರ್ಕ್ ಮಾಡಬೇಕು ನಂದು ಈ ಸೈಡು ಆರು ಇಂಚ್ ಬಂದರೆ ಈ ಸೈಡ್ ಕೂಡ ಆರು ಇಂಚನ್ನ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿರ್ತೀವಲ್ವ ಅದನ್ನು ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೆಜರಿಂಗ್ ಟೇಪ್ನ ಈ ರೀತಿ ಇಟ್ಟು ನಿಮ್ಗೆ ಉದ್ದ ಎಷ್ಟು ಬೇಕೋ ಆ ಉದ್ದನ ಮಾರ್ಕ್ ಮಾಡ್ಕೊಳ್ಳಿ ನನಗಿಲ್ಲಿ ಜಾಯಿಂಟ್ ಬರುತ್ತೆ ಅದು ತೊಂದರೆ ಇಲ್ಲ ಮತ್ತೆ ಜಾಯಿಂಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಟೇಪ್ನ ಸ್ವಲ್ಪ ಸ್ವಲ್ಪ ಮೇಲೆ ಕೂಡ ಸರಿಸ್ಬೇಕು ಕೆಳಗಡೆ ಕೂಡ ಸರಿಸ್ಬೇಕು ಈ ರೀತಿ ಮಾರ್ಕ್ ಮಾಡಿಕೊಳ್ಳೋಣ ಎಷ್ಟು ಉದ್ದ ಇರುತ್ತೋ ಅದನ್ನು ಇದೇ ರೀತಿ ಆ ಸೈಡಿಂದ ಈ ಸೈಡ್ವರೆಗೂ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಈಗ ನಾನು ಆ ಡಾಟ್ ಡಾಟ್ ಆಗಿ ಮಾರ್ಕ್ ಮಾಡಿರ್ತೀವಲ್ವ ಅದನ್ನೆಲ್ಲ ಕೂಡ ಲೈನ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೆ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿ ಉಳಿದಿರುತ್ತಲ್ವ ಕೆಳಗಡೆ ಆ ಬಟ್ಟೆಯಿಂದ ನಾನಿಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ ನಾವು ಟಾಪ್ ಪೋರ್ಷನ್ ಕಟ್ ಮಾಡಿದ್ವಲ್ವ ಈಗ ನೆಟ್ ಫ್ಯಾಬ್ರಿಕ್ನ ಕೂಡ ಕಟ್ ಮಾಡ್ಕೊಳ್ಳೋಣ ನೆಟ್ ಫ್ಯಾಬ್ರಿಕ್ನು ಕೂಡ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು ನಾವೀಗ ಟಾಪ್ ಪಾರ್ಟ್ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ವಲ್ವ ಅದನ್ನು ಇದರ ಮೇಲೆ ಈ ರೀತಿ ಸರಿಯಾಗಿ ಇಟ್ಟು ಈಗ ನೆಟ್ ಫ್ಯಾಬ್ರಿಕ್ನು ಕೂಡ ಕಟ್ ಮಾಡಿಕೊಳ್ಬೇಕು ಈಗ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಅಡ್ಡ ಫೋಲ್ಡ್ ಮಾಡಿದ್ದೀನಿ ಫೋರ್ತ್ ಫೋಲ್ಡ್ ಆಗಿ ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಡ ಮತ್ತೆ ನಾನು ಇದ್ರ ಸೈಡ್ನ ಕಟ್ ಮಾಡ್ತಾ ಇದ್ದೀನಿ ಸೈಡನ್ನ ಕಟ್ ಮಾಡಿದ ಮತ್ತೆ ನಿಮ್ಗೆ ಸ್ಲೀವ್ಸ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಯಾವಾಗಲೂ ಸ್ಲೀವ್ಸ್ನ ಮಾರ್ಕ್ ಮಾಡುವಾಗ ಒಂದೂವರೆ ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಒಂದು ಇಂಚ್ ಆಗೋಷ್ಟು ಕೆಳಗಡೆ ಹೊಲಿಯೋದಕ್ಕೆ ಅರ್ಧ ಆಗೋಷ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಹೋಗುತ್ತೆ ಹಾಗಾಗಿ ಈಗ ನಾನಿಲ್ಲಿ ಜಾಯಿಂಟ್ ಇದೆ ಅದನ್ನು ಫಸ್ಟ್ ಕಟ್ ಮಾಡಿಕೊಳ್ತಾ ಇದ್ದೀನಿ ನಿಮ್ಮ ಸ್ಲೀವ್ಸಿನ ಅಗಲ ಎಷ್ಟಿರುತ್ತೋ ಅದಕ್ಕೆ ಎರಡು ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಅಲ್ಲಿಂದ ಮೂರು ಇಂಚ್ ಆಗೋಷ್ಟು ಕೆಳಗಡೆ ಮಾರ್ಕ್ ಮಾಡಿ ಈ ರೀತಿ ಶೇಪ್ನ ಡ್ರಾ ಮಾಡಿ ಈಗ ನಾನು ಯಾವ ರೀತಿ ಮಾರ್ಕ್ ಮಾಡಿರ್ತೀನೋ ಅದೇ ರೀತಿ ಕಟ್ ಮಾಡ್ತಾ ಇದ್ದೀನಿ ಈಗ ನಾನು ಈ ನೆಟ್ ಫ್ಯಾಬ್ರಿಕ್ನು ಕೂಡ ಫೋರ್ತ್ ಫೋಲ್ಡ್ ಆಗಿ ಮಾಡಿಸಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನಾವಾಗ ಸ್ಯಾಟ್ರನ್ ಫ್ಯಾಬ್ರಿಕ್ ಮೇಲೆ ಮಾಡಿದ್ವಲ್ವ ಅದೇ ರೀತಿ ಆಗ ಕಟ್ ಮಾಡಿಟ್ಕೊಂಡಿರುವ ಲೈನಿಂಗ್ನ ಇದ್ರ ಮೇಲೆ ಇಟ್ಕೊಳ್ಬೇಕು ಫಸ್ಟ್ ನಾವು ಇದನ್ನ ಈ ರೀತಿ ಸರಿಯಾಗಿ ಇಟ್ಟು ಮತ್ತು ಆ ಲೈನಿಂಗ್ನ ಇದ್ರ ಮೇಲೆ ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಲೈನಿಂಗ್ನ ಈ ರೀತಿ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ನಾವು ನಮ್ಮ ಲೈನಿಂಗ್ ಕಟ್ ಮಾಡುವಾಗ ನಮ್ಮ ಸರಿಯಾದ ಉದ್ದ ಅಳತೆ ಇರುತ್ತಲ್ವ ಅದಕ್ಕಿಂತ ಎರಡು ಇಂಚು ಕಡಿಮೆ ನಾವು ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ಈ ನೆಟ್ ಫ್ಯಾಬ್ರಿಕ್ ಕಟ್ ಮಾಡುವಾಗ ಎರಡು ಆಗೋಷ್ಟು ಜಾಸ್ತಿ ಮಾಡಿ ಕಟ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಸರಿಯಾದ ಅಳತೆ ಎಷ್ಟಿರುತ್ತೋ ಅಷ್ಟನ್ನು ಕಟ್ ಮಾಡಿಕೊಳ್ಬೇಕು ಲೈನಿಂಗ್ ಯಾವಾಗಲೂ ಸ್ವಲ್ಪ ಸಣ್ಣದಾಗೆ ಇರಬೇಕು ಇಲ್ಲದೆ ಹೋದರೆ ಸ್ಟಿಚ್ ಮಾಡಿದ ಮತ್ತೆ ನಮ್ಮ ಲೈನಿಂಗ್ ನೆಟ್ ಫ್ಯಾಬ್ರಿಕ್ಕಿಂದಲೂ ಆಚೆ ಕಾಣುತ್ತೆ ಹಾಗಾಗಿ ಈಗ ಇಲ್ಲಿ ಮೇಲೆ ಕೂಡ ಕಟ್ ಮಾಡ್ಕೊಳ್ಬೇಕು ನಾನು ಕೆಳಗಡೆ ಮಾತ್ರ ಕಟ್ ಮಾಡೋ ತೋರಿಸಿದ್ದೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಜಾಯಿಂಟ್ ಬರುತ್ತೆ ಇದಕ್ಕೆ ನಾನು ಆಲ್ರೆಡಿ ಜಾಯಿಂಟಿಗೆ ಇರೋ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ನಾನು ಜಾಯಿಂಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಮ್ಮ ಇದೆ ಅಲ್ವಾ ಅದನ್ನು ನಾನಿಲ್ಲಿ ಸೀದಾ ಇಟ್ಕೊಂಡಿದ್ದೀನಿ ಈ ಪಟ್ಟಿ ಇದೆಯಲ್ವ ಇದನ್ನು ಉಲ್ಟ ಇಟ್ಟು ನೋಡಿ ಈ ರೀತಿ ನಾನು ಪಿನ್ ಮಾಡಿಟ್ಕೊಂಡಿದ್ದೀನಿ ಫಸ್ಟೇ ನೀವು ಇದಕ್ಕೆ ಪಿನ್ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್ ಅಲ್ಲದೆ ಹೋದರೆ ನಿಮಗೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ಮೊದಲೇ ಪಿನ್ ಮಾಡೋದ್ರಿಂದ ಈಸಿ ಆಗುತ್ತೆ ಸ್ಟಿಚ್ ಮಾಡುವಾಗ ನಾನು ಇದನ್ನು ಪಿನ್ ಮಾಡಿದ ರೀತಿಯೇ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ನಾನು ಫಸ್ಟ್ ಈ ಪಿನ್ಗಳನ್ನ ತೆಕ್ಕೊಳ್ತಾ ಇದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಸ್ಟಿಚ್ ಮಾಡೋದಕ್ಕೆ ಎರಡು ಸ್ಟಿಚ್ ಮಾಡ್ಕೊಳ್ಳೋಣ ಯಾಕಂದರೆ ಸತಿ ಏನಾಗುತ್ತೆ ಅಂದರೆ ಸ್ಟಿಚ್ ಲೂಸ್ ಆಗುತ್ತೆ ವಾಶ್ ಮಾಡಿದ ಹಾಗೆ ಹಾಗಾಗಿ ಎರಡು ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಈಗ ಸ್ಟಿಚ್ ಮಾಡಿರ್ತೀವಲ್ವ ಇದನ್ನು ಈ ರೀತಿ ಸೀದಾ ಮಾಡಿ ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಾವು ಬೇರೆ ಅಟ್ಯಾಚ್ ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನನಗಿಲ್ಲಿ ನಾಲ್ಕು ಪೀಸ್ ಜಾಯಿಂಟ್ ಬಂದಿದೆ ನಾನು ಎಲ್ಲನೂ ಕೂಡ ಇದೇ ರೀತಿ ಸ್ಟಿಚ್ ಮಾಡಿಕೊಂಡಿದ್ದೀನಿ ಕೆಲವು ಸತಿ ಎರಡು ಜಾಯಿಂಟ್ ಬರ್ಬೋದು ಕೆಲವು ಸತಿ ಮೂರು ಜಾಯಿಂಟ್ ಬರ್ಬೋದು ಕೆಲವು ಸತಿ ಏನೂ ಬರದೇ ಇರ್ಬೋದು ಆಗೋದಿಲ್ಲ ನಮ್ಮ ಕುರ್ತಿಯ ಬಟ್ಟೆ ಇರುತ್ತಲ್ವ ಅದು ಎಷ್ಟು ಅಗಲ ಇರುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಈ ಬಟ್ಟೆ ತುಂಬಾ ಅಗಲ ಕಡಿಮೆ ಇತ್ತು ಹಾಗಾಗಿ ನನಗಿಲ್ಲಿ ನಾಲ್ಕು ಜಾಯಿಂಟ್ ಬಂದಿರೋದು ನಿಮ್ಮ ಕುರ್ತಿಯ ಬಟ್ಟೆ ತುಂಬ ಅಗಲ ಇತ್ತು ಅಂದರೆ ನಾಲ್ಕು ಮೀಟ್ರ್ ಬಟ್ಟೆ ಸಾಕಾಗುತ್ತೆ ಇದಕ್ಕೆ ನನಗಿಲ್ಲಿ ತುಂಬಾ ಅಗಲ ಕಡಿಮೆ ಇತ್ತು ನನ್ನ ಬಟ್ಟೆ ಹಾಗಾಗಿ ನನಗೆ ಐದು ಮೀಟ್ರ್ ಬೇಕಾಯಿತು ನಾವೀಗ ಈ ಲೈನಿಂಗ್ ಜೊತೆ ಇದನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ನಾನು ಲೈನಿಂಗ್ನ ಸೀದ ಇಟ್ಟಿದ್ದೀನಿ ಸ್ಯಾಟ್ರನ್ ಫ್ಯಾಬ್ರಿಕ್ ಯಾವಾಗಲೂ ಒಂದು ಸೈಡ್ ಶೈನಿಯಾಗಿರುತ್ತೆ ಇನ್ನೊಂದು ಸೈಡ್ ಡಲ್ಲಾಗಿರುತ್ತೆ ಶೈನಿ ಪಾರ್ಟ್ ಸೀದ ಇರೋದು ಅದರ ಮೇಲೆ ನಮ್ಮ ನೆಟ್ ಫ್ಯಾಬ್ರಿಕ್ನು ಕೂಡ ಸೀದಾ ಇಟ್ಕೊಳ್ಬೇಕು ಸೀದಾ ಇಟ್ಟನೇ ಸ್ಟಿಚ್ ಮಾಡಬೇಕಿರೋದು ನೋಡಿ ನಾನು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಲ್ವ ಇದೇ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಇದೇ ರೀತಿ ಎರಡು ಸ್ಕರ್ಟ್ನು ಕೂಡ ಜಾಯಿಂಟ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಪಾರ್ಟ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೊಂದು ಕೂಡ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಇದನ್ನೇ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾವೀಗ ಟಾಪ್ ಪೋರ್ಷನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಲೈನಿಂಗ್ನ ತಕೊಂಡಿದ್ದೀನಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿದ್ವಲ್ವಾ ಆ ಲೈನಿಂಗ್ನ ನಾನು ಇದರಲ್ಲಿ ಬ್ಯಾಕ್ ಪಾರ್ಟ್ನ ಈ ರೀತಿ ಮಾರ್ಕ್ ಮಾಡಿ ಎರಡು ಸೈಡ್ಲೂ ಕೂಡ ಮಾರ್ಕ್ ಆಗೋ ರೀತಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಸೈಡ್ ಈ ರೀತಿ ಸರಿಯಾಗಿ ಮಾರ್ಕ್ ಮಾಡಿ ಎರಡು ಸೈಡ್ಲು ಈ ರೀತಿ ಮಾಡಿಸಿ ಸ್ವಲ್ಪ ಟ್ಯಾಪ್ ಮಾಡಿಕೊಳ್ಬೇಕು ಆಗ ಆ ಮಾರ್ಕ್ ಈಚೆ ಸೈಡು ಕೂಡ ಬೀಳುತ್ತೆ ಇದನ್ನು ಸ್ವಲ್ಪ ಈಗ ಲೈಟಾಗಿರೋದನ್ನು ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಈಗ ನೋಡಿ ನಾನು ನೆಟ್ ಫ್ಯಾಬ್ರಿಕ್ನ ಸೀದಾ ಇಡ್ತೀನಿ ಇದನ್ನು ಈ ರೀತಿ ಮಾರ್ಕ್ ಮಾಡಿರ್ತೀವಲ್ವ ಇದನ್ನ ಈ ರೀತಿ ಇಟ್ಟು ನಾನೀಗ ಸ್ಟಿಚ್ ಮಾಡಿಕೊಡ್ತೀನಿ ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ನಮ್ಮ ನೆಟ್ ಫ್ಯಾಬ್ರಿಕ್ಕಿನ ಮಧ್ಯೆ ಮತ್ತು ಇದ್ರ ಮಧ್ಯೆ ಸರಿಯಾಗಿರಬೇಕು ಅದನ್ನು ನೋಡ್ಕೊಳ್ಬೇಕಾಗತ್ತೆ ನೀವು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡೋಗಿ ರೌಂಡಾಗಿ ನಾವು ಯಾವ ರೀತಿ ಮಾರ್ಕ್ ಮಾಡಿದ್ವೋ ಅದೇ ರೀತಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಲ್ವ ಇದು ಸೈಡ್ಗೆ ಆಗೋಷ್ಟು ಬಿಟ್ಟು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿದ ಮತ್ತೆ ಇದ್ರ ಸುತ್ತಲೂ ಈ ರೌಂಡ್ ಇರುತ್ತಲ್ವ ಇದ್ರ ಸುತ್ತಲೂ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿದ ಮತ್ತೆ ಈ ರೀತಿ ಟರ್ನ್ ಮಾಡಿಕೊಂಡು ನೋಡಿ ಇದನ್ನು ಸರಿಯಾಗಿ ರೀತಿ ಸರಿಯಾಗಿ ಇಟ್ಕೊಂಡು ಈ ಕೊನೆಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಒಳಗಡೆ ಇರುತ್ತಲ್ವ ಲೈನಿಂಗ್ ಅದು ಆಚೆ ಕಾಣಬಾರ್ದು ಆ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇದ್ದರೂ ಉಲ್ಟ ಮಾಡಿ ಈ ರೀತಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಫಸ್ಟ್ ನಾನು ಈ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವ ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ ಸ್ಟಿಚ್ ಮಾಡುವಾಗ ಲೆವೆಲ್ ಆಗಿದೆಯಾ ಅಂತ ನೋಡ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಸ್ಟಿಚ್ ಮಾಡಿದ್ವಲ್ವ ಇದೇ ರೀತಿ ಎರಡು ಸೈಡ್ಲು ಕೂಡ ಮಾಡಿಕೊಳ್ಬೇಕು ಅದಾದ ಮತ್ತೆ ನೋಡಿ ಈ ಸೈಡ್ಲು ಕೂಡ ಸ್ಟಿಚ್ ಮಾಡಿಕೊಳ್ಬೇಕು ಸೈಡ್ ಸ್ಟಿಚ್ ಮಾಡಿದ ಮತ್ತೆ ಈ ರೀತಿ ಸ್ಟ್ರೈಟ್ ಆಗಿ ಕೂಡ ಸ್ಟಿಚ್ ಮಾಡಿಕೊಳ್ಳೋಣ ಇದೇ ರೀತಿ ಸುತ್ತಲೂ ಕೂಡ ಮಾಡಿಕೊಳ್ಳೋಣ ಇದೇ ರೀತಿ ಫ್ರಂಟ್ ಪಾರ್ಟ್ಗೂ ಕೂಡ ಮಾಡಿಕೊಳ್ಬೇಕಾಗುತ್ತೆ ನಾವು ಇದನ್ನು ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಫ್ರಂಟ್ ಪಾರ್ಟ್ಗೂ ಕೂಡ ಮಾಡಿಕೊಳ್ಬೇಕು ಅದರಲ್ಲಿ ಒಂದೇ ಡಿಫ್ರೆನ್ಸ್ ಇರೋದೇನಪ್ಪ ಅಂದರೆ ನೆಕ್ಕಿನ ಉದ್ದ ಅದರಲ್ಲಿ ಜಾಸ್ತಿ ಇದೆ ಅಷ್ಟೇ ನಾನಿಲ್ಲಿ ಫ್ರಂಟ್ ಪಾರ್ಟ್ಗೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಫ್ರಂಟ್ ಪಾರ್ಟ್ನ ಸೀದಾ ಇಡಬೇಕು ಇದು ಬ್ಯಾಕ್ ಪಾರ್ಟ್ನ ಉಲ್ಟಾ ಇಟ್ಟು ನೋಡಿ ಈ ರೀತಿ ಕ ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಈ ರೀತಿ ಎರಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಶೋಲ್ಡರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಶೋಲ್ಡರ್ನ ಅಟ್ಯಾಚ್ ಮಾಡಿದ ಮತ್ತೆ ಈಗ ನಾವು ನೋಡಿ ಇಲ್ಲಿ ನನ್ನ ಸ್ವಲ್ಪ ಸೈಡ್ಗೆ ಎಕ್ಸ್ಟ್ರಾ ಬಟ್ಟೆ ಇದೆ ನೆಟ್ಟಿನ ಬಟ್ಟೆ ಅದು ನಾನೀಗ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ನಿಮ್ಮ ಟಾಪಲ್ಲೂ ಕೂಡ ಈ ರೀತಿ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ ಲೈನಿಂಗ್ನ ಕಟ್ ಮಾಡಬಾರ್ದು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಮಾತ್ರ ಕಟ್ ಮಾಡಿ ಈಗ ನಾನು ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ ನಮ್ಮ ಈ ಟಾಪ್ ಪಾರ್ಟ್ ಸೀದ ಇದೆ ಅಲ್ವ ಈಗ ನೆಟ್ ಫ್ಯಾಬ್ರಿಕ್ ಅಂದರೆ ನಮ್ಮ ಸ್ಲೀವ್ಸ್ ಉಲ್ಟ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಈ ರೀತಿ ಮಧ್ಯದಿಂದ ನಮ್ಮ ಸ್ಲೀವ್ಸ್ನ ಮಧ್ಯನ ನಮ್ಮ ಶೋಲ್ಡರಿನ ಮಧ್ಯದಲ್ಲಿ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬರಬೇಕು ಈ ರೀತಿ ನೋಡಿ ಒಂದು ಸೈಡ್ವರೆಗೂ ಸ್ಟಿಚ್ ಮಾಡಿ ಆದ ಮತ್ತೆ ಇಲ್ಲಿಂದ ನಾವು ಅಪಾಸಿ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಆಚೆ ಸೈಡ್ವರೆಗೂ ಆಚೆ ಸೈಡ್ವರೆಗೂ ಸ್ಟಿಚ್ ಮಾಡಿ ಆದ ಮತ್ತೆ ವಾಪಸ್ ಮಧ್ಯದವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ಈ ರೀತಿ ಯಾಕೆ ಮಾಡೋದು ಅಂದರೆ ನಮ್ಮ ಸ್ಲೀವ್ಸ್ ಸೈಡೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಅದೆಲ್ಲ ಅಡ್ಜಸ್ಟ್ ಆಗುತ್ತೆ ನಾವು ಲಾಸ್ಟ್ ಅದನ್ನು ಕಟ್ ಮಾಡ್ಕೊಳ್ಬೋದು ಆಗ ನಮ್ಮ ಸ್ಲೀವ್ಸ್ ಪರ್ಫೆಕ್ಟಾಗಿ ಅಟ್ಯಾಚ್ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡೋದು ಬಿಗಿನರ್ಸ್ಗೆ ಕಟ್ಟಿಂಗಲ್ಲಿ ಸ್ವಲ್ಪ ಎಲ್ಲ ಮಿಸ್ಟೇಕ್ ಆದರೂ ಕೂಡ ಈ ರೀತಿ ಮಾಡೋದರಿಂದ ಅಡ್ಜಸ್ಟ್ ಆಗುತ್ತೆ ನೋಡಿ ಇದೇ ರೀತಿ ಇನ್ನೊಂದು ಸ್ಲೀವ್ಸ್ನ ಕೂಡ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಅದಾದ ಮತ್ತೆ ಸ್ಲೀವ್ಸಿನ ಎದುರು ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕಾಗತ್ತೆ ನಾನು ಸ್ಲೀವ್ಸ್ ಕಟ್ ಮಾಡುವಾಗ ಎದುರು ಸ್ಟಿಚ್ ಮಾಡೋದಿಕ್ಕಂತಲೇ ಒಂದು ಇಂಚ್ ಜಾಸ್ತಿ ತೆಕ್ಕೊಂಡಿದ್ದೆ ಅರ್ಧ ಇಂಚ್ ಫಸ್ಟ್ ಫೋಲ್ಡ್ ಮಾಡಬೇಕು ಇನ್ನು ಅರ್ಧ ಇಂಚ್ ಮತ್ತೆ ಫೋಲ್ಡ್ ಮಾಡಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನಾವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವೋ ಅಷ್ಟು ನಾವು ಮಾಡಿಕೊಳ್ಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೂ ಆಗೋದಿಲ್ಲ ಅದಕ್ಕಿಂತ ಕಡಿಮೆ ಮಾಡೋದಕ್ಕೂ ಆಗೋದಿಲ್ಲ ನೋಡಿ ನಾನು ಇದೇ ರೀತಿ ಎರಡು ಸ್ಲೀವ್ಸನ್ನ ಎದುರು ಕೂಡ ಸ್ಟಿಚ್ ಮಾಡ್ಕೊಳ್ತೀನಿ ಫಸ್ಟ್ ಈ ರೀತಿ ಒಂದು ಸ್ಟಿಚ್ ಮಾಡ್ತೀವಲ್ವ ಅದಾದ ಮತ್ತೆ ಆ ಕೊನೆಗೆ ಇನ್ನೊಂದು ಕೂಡ ಸ್ಟಿಚ್ ಮಾಡಬೇಕು ನೋಡಿ ಇಲ್ಲಿ ಈಗ ನೋಡಿ ನಮ್ಮ ಪಾ ಟಾಪ್ ಪಾರ್ಟ್ ಇರುತ್ತಲ್ವ ಅದ್ರ ಕೆಳಗಡೆ ಈ ರೀತಿ ಅರ್ಧ ಫೋಲ್ಡ್ ಮಾಡಿ ಇದ್ರ ಮಧ್ಯಾಹ್ನ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಇದೇ ರೀತಿ ಬ್ಯಾಕ್ ಪಾರ್ಟ್ಗೂ ಕೂಡ ಮಾಡಿಕೊಳ್ಬೇಕು ಅದಾದ ಮತ್ತೆ ನೋಡಿ ಸ್ಕರ್ಟ್ ಪಾರ್ಟ್ಗೂ ಕೂಡ ಅದೇ ರೀತಿ ಅರ್ಧ ಫೋಲ್ಡ್ ಮಾಡಿ ನಾವು ಮಧ್ಯ ಸ್ವಲ್ಪ ಕಟ್ ಮಾಡಿಕೊಳ್ಬೇಕು ನೋಡಿ ಇದಕ್ಕೆ ನಾನೀಗ ಇದನ್ನ ಸ್ಟ ಅಟ್ಯಾಚ್ ಮಾಡ್ತೀನಿ ಫಸ್ಟ್ ನಾನು ನನ್ನ ಸ್ಕರ್ಟ್ನ ಸೀದಾ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಈಗ ನೋಡಿ ನಮ್ಮ ನಮ್ಮ ಟಾಪ್ ಪಾರ್ಟ್ ಇದೆ ಅಲ್ವಾ ಅದ್ರ ಮಧ್ಯ ಕಟ್ ಮಾಡಿದ್ವಲ್ವಾ ಅದನ್ನು ಮತ್ತು ನಮ್ಮ ಸ್ಕರ್ಟಿನ ಮಧ್ಯ ಕಟ್ ಮಾಡಿದ್ವಲ್ವ ಅದನ್ನು ಸರಿಯಾಗಿ ರೀತಿ ಮಧ್ಯೆ ಇಟ್ಟು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಸೈಡ್ ಸ್ಟಿಚ್ ಮಾಡಿದ ಮತ್ತೆ ಇಲ್ಲಿಂದ ವಾಪಾಸ್ ಆಚೆ ಸೈಡ್ವರೆಗೂ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ನಾನು ಈ ಸೈಡ್ವರೆಗೂ ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಲ್ವ ಈ ರೀತಿ ಈಗ ನೋಡಿ ಇಲ್ಲಿಂದ ನಾನು ವಾಪಸ್ ಆ ಸೈಡ್ವರೆಗೂ ಸ್ಟಿಚ್ ಮಾಡಿಕೊಡ್ತೀನಿ ನನಗಿಲ್ಲಿ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದರೆ ನನ್ಗೆ ಅವನ್ ತುಂಬಾ ಹೆವಿ ಇದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ಸೈಡ್ವರೆಗೂ ಈ ರೀತಿ ಸ್ಟಿಚ್ ಮಾಡಿದ ಮತ್ತೆ ಇಲ್ಲಿಂದ ವಾಪಾಸ್ ಮಧ್ಯದವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ನಮ್ಮ ಕುರ್ತಿಯ ಲೈನಿಂಗ್ ಇದೆಯಲ್ವಾ ಅದನ್ನು ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸುತ್ತಲೂ ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ನೀವು ಬಿಗಿನರ್ಸ್ ಆದರೆ ಇಲ್ಲಿ ಸ್ವಲ್ಪ ಸ್ಟಿಚ್ ಮಾಡುವಾಗ ಕಷ್ಟ ಆಗ್ಬೋದು ಹಾಗಾಗಿ ನೀವು ಫಸ್ಟ್ ಒಂದು ಫೋಲ್ಡ್ ಮಾಡಿ ಸುತ್ತಲೂ ಸ್ಟಿಚ್ ಮಾಡಿಕೊಳ್ಳಿ ಅದಾದ ಮತ್ತೆ ಇನ್ನೊಂದು ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಳಿ ಆಗ ನಿಮಗೆ ಈಸಿಯಾಗಿ ಫೋಲ್ಡ್ ಆಗುತ್ತೆ ಹಾಗಾಗಿ ಹೊಲಿದು ಅಭ್ಯಾಸ ಇರೋರಿಗಾದರೆ ಇದು ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಬಿಗಿನರ್ಸ್ಗಾದರೆ ಸ್ವಲ್ಪ ಕಷ್ಟ ಅಷ್ಟೇ ತೊಂದರೆನೂ ಇಲ್ಲ ನಾವು ಲೈನಿಂಗ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ ಹಾಗೆ ಈ ನೆಟ್ ಫ್ಯಾಬ್ರಿಕ್ನು ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಆದರೆ ನಾವು ಲೈನಿಂಗ್ನ ಸ್ವಲ್ಪ ಅಗಲವಾಗಿ ಫೋಲ್ಡ್ ಮಾಡಿದ್ವಿ ಯಾಕಂದರೆ ಅದಕ್ಕಿಂತ ಸಣ್ಣ ಫೋಲ್ಡ್ ಮಾಡೋದಕ್ಕೆ ಅದರಲ್ಲಿ ಕಷ್ಟ ಆಗುತ್ತೆ ಆದರೆ ನಮ್ಮ ನೆಟ್ ಫ್ಯಾಬ್ರಿಕ್ನ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ನೆಟ್ ಫ್ಯಾಬ್ರಿಕ್ನ ತುಂಬ ಸಣ್ಣ ಮಾಡಿ ಸ್ಟಿಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಕುರ್ತಿ ಏನಿದೆ ಅದು ಹಾಗಾಗಿ ನೆಟ್ ಫ್ಯಾಬ್ರಿಕ್ ಸ್ಟಿಚ್ ಮಾಡೋದಕ್ಕೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ನಮ್ಮ ಲೈನಿಂಗ್ ಅಷ್ಟು ಕಷ್ಟ ಏನೂ ಇರೋದಿಲ್ಲ ಇದೇ ರೀತಿ ನೋಡಿ ಇದರ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಳ್ಬೇಕು ನಾನೀಗ ಹಿಂದೆ ಕಟ್ಟೋದಕ್ಕೆ ಎರಡು ಸ್ಟ್ರಿಪ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಎರಡು ಇಂಚ್ ಆಗಲ್ಲದ ಮಾರ್ಕ್ನ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟ್ ಸ್ಟ್ರೈಟ್ ಮಾರ್ಕ್ ಮಾಡಬೇಕು ಅದ ಮತ್ತು ಸ್ವಲ್ಪ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಮುಂದೆ ಈ ಥರ ಫ್ರಾಕ್ಗೆ ಹಿಂದೆ ಕಟ್ಟೋದಿಕ್ಕೆ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ಒಂದು ಬ್ಯೂಟಿಫುಲ್ ಲುಕ್ ಕಾಣುತ್ತೆ ಹಾಗಾಗಿ ನೋಡಿ ನಾನು ಸೈಡ್ ಸ್ವಲ್ಪ ಇಂಚು ಮುಂಚಿತ್ತು ಬಟ್ಟೆ ಅದನ್ನು ನಾನು ಈ ರೀತಿ ಕಟ್ ಮಾಡಿ ತಕ್ಕೊಳ್ತಾ ಇದ್ದೀನಿ ಈ ಫ್ರಾಕ್ಗೆ ನಾನು ಎರಡು ಇಂಚಿನ ಅಗಲದ ಸ್ಟ್ರಿಪ್ಸ್ನ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಅಗಲ ಸ್ಟ್ರಿಪ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾವು ಇದನ್ನು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಲ್ವ ಅದನ್ನು ಕಟ್ ಮಾಡ್ತಾ ಇಲ್ಲ ಸ್ಟ್ರೈಟಾಗಿ ಇಟ್ಟಿದ್ದೀನಿ ಈ ಸೈಡ್ ಕೂಡ ಅದೇ ರೀತಿ ಮಾಡಿಕೊಳ್ಬೇಕು ಫಸ್ಟ್ ನಾನಿಲ್ಲಿ ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ಈ ಮೂಲೆಗೆ ಬಂದ ತಕ್ಷಣ ನಾವಿಲ್ಲಿ ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅದಾದ ಮತ್ತೆ ಆಚೆ ಸೈಡ್ ಇಂಚ್ ಆಗೋಷ್ಟು ಬಿಟ್ಟು ವಾಪಸ್ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಇದೇ ರೀತಿ ಎರಡು ಸ್ಟ್ರಿಪ್ಸ್ನೂ ಕೂಡ ಮಾಡಿಕೊಳ್ಬೇಕು ಈಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ಈ ಮೂಲೆ ಸ್ವಲ್ಪ ಡಿಸೈನ್ ಮಾಡಿದ್ವಲ್ವಾ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಇತ್ತು ಕಟ್ ಮಾಡಿದ ಮತ್ತೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನಾವು ನೆಕ್ಕಿಗೆ ಮಾಡ್ಕೊಳ್ತೀವಲ್ವ ಆ ರೀತಿ ಅದಾದ ಮತ್ತೆ ನೋಡಿ ಇದನ್ನು ನಾನು ಸೀದಾ ಮಾಡಿಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೀದಾ ಮಾಡಿದ ಮತ್ತೆ ಈ ರೀತಿ ಕಾಣುತ್ತೆ ನಿಮಗೆ ಎಷ್ಟು ಉದ್ದದ ಸ್ಟ್ರಿಪ್ಸ್ ಬೇಕೋ ಅಷ್ಟು ಉದ್ದದ ಸ್ಟ್ರಿಪ್ಸ್ನ ನೀವು ಮಾಡ್ಕೊಳ್ಬೋದು ನಾನೀಗ ಆಲ್ರೆಡಿ ಸೈಡ್ ಮಾರ್ಕ್ ಮಾಡಿದ್ದೀನಿ ಇದನ್ನು ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಸ್ಲೀವ್ಸ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿಟ್ಟು ಐದುವರೆ ಇಂಚನ್ನ ಮಾರ್ಕ್ ಮಾಡಬೇಕು ಅಲ್ಲಿಂದ ಆ ಐದು ನಾನು ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ನಿಮ್ಮ ಅಳತೆ ಟಾಪಲ್ಲಿ ಇದೇ ರೀತಿ ಮಾಡಿಕೊಳ್ಬೇಕು ಅಲ್ಲಿ ಎಷ್ಟು ಅಳತೆ ಬರುತ್ತೋ ಅದನ್ನು ಇಲ್ಲಿಯೇ ಮಾರ್ಕ್ ಮಾಡಬೇಕಾಗತ್ತೆ ಎದುರು ಕೂಡ ನಿಮ್ಮ ಅಳತೆ ಟಾಪಲ್ಲಿ ಎಷ್ಟು ಅಗಲ ಇದೆ ಅಂತ ನೋಡಿಕೊಂಡು ಅಷ್ಟೇ ಅಗಲನ ಇಲ್ಲಿ ಮಾರ್ಕ್ ಮಾಡಬೇಕು ನೋಡಿ ನಾನು ಎರಡು ಸ್ಲೀವ್ಸ್ ಮೇಲೂ ಕೂಡ ಮಾರ್ಕ್ ಮಾಡಿಕೊಂಡಿದ್ದೀನಿ ಈಗ ನೋಡಿ ಇದ್ರ ಮಧ್ಯೆ ರೀತಿ ಸ್ಟ್ರೈಟಾಗಿ ಲೈನ್ ಎಳ್ಕೊಳ್ಬೇಕು ನಿಮ್ಮ ಅಳತೆ ಟಾಪಲ್ಲಿ ನಿಮ್ಮ ಕುರ್ತಿಯ ಅಗಲ ಎಷ್ಟಿದೆ ಚಸ್ಟಿನ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಆ ಎಷ್ಟು ಅಗಲ ಬರುತ್ತೆ ನೋಡಿ ಅದನ್ನು ಅರ್ಧ ಮಾಡಿ ಆ ಅರ್ಧ ಬಂದಿರೋದನ್ನು ಆ ಲೈನ್ ಹಾಕಿರ್ತೀವಲ್ವ ಅದ್ರ ಮೇಲೆ ಇಟ್ಕೊಳ್ಬೇಕು ಆ ಸೈಡ್ ಈ ಸೈಡ್ ಮಾರ್ಕ್ ಮಾಡಬೇಕು ಇದೇ ರೀತಿ ಇಲ್ಲಿ ಮತ್ತು ಅಲ್ಲಿ ಸ್ಟಿಚ್ ಮಾಡಿದ್ದೀನಲ್ವ ಅಲ್ಲಿ ನೋಡಿಕೊಂಡು ಮಾರ್ಕ್ ಮಾಡಿದ್ದೀನಿ ಅದಾದ ಮತ್ತೆ ಕೆಳಗಡೆವರೆಗೂ ನೀವು ಸೈಡ್ ಸೈಡಾಗಿ ಮಾರ್ಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಾನು ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈಗ ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಅದೇ ರೀತಿ ಸ್ಟಿಚ್ ಇದ್ದೀನಿ ಎರಡು ಸ್ಟಿಚ್ ಮಾಡಿಕೊಳ್ಬೇಕಾಗತ್ತೆ ಈಗ ನಾವು ಈ ರೀತಿ ಸ್ಟಿಚ್ ಮಾಡುವಾಗ ಇಲ್ಲಿ ಮಿಷಿನ್ನ ಸ್ಟಾಪ್ ಮಾಡೋಣ ಈಗ ನೋಡಿ ನಾವಾಗ ಎರಡು ಸ್ಟ್ರಿಪ್ಸ್ನ ಸ್ಟಿಚ್ ಮಾಡಲಿಲ್ವ ಅದರಲ್ಲಿ ಒಂದನ್ನು ಈ ರೀತಿ ನಮ್ಮ ಈ ಸ್ಟಿಚ್ ಇದೆ ಅಲ್ವಾ ಅದ್ರ ಮಧ್ಯದಲ್ಲಿ ಈ ರೀತಿ ಇಟ್ಟು ಪಿನ್ ಮಾಡ್ಕೊಳ್ಳೋಣ ಕೊನೆಗೆ ಪಿನ್ ನಾನು ನಾನಿಲ್ಲಿ ಇಟ್ಟಿದ್ದೀನಲ್ವಾ ಈ ರೀತಿ ಇಟ್ಕೊಳ್ಬೇಕು ಒಳಗಡೆ ಆಗಿ ಈಗ ಇದನ್ನು ಸ್ಟಿಚ್ ಮಾಡ್ಕೊಂಡು ಹೋಗೋಣ ಸ್ಟಿಚ್ ಮಾಡುವಾಗ ನಮ್ಮ ಪಟ್ಟಿ ಸ್ವಲ್ಪ ಅಗಲ ಇದೆ ಅಲ್ವಾ ಹಾಗಾಗಿ ನೋಡ್ಕೊಳ್ಬೇಕಾಗತ್ತೆ ಈ ರೀತಿ ಸರಿಯಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಾನು ನಮ್ಮ ಸ್ಕರ್ಟ್ ಪಾರ್ಟ್ಗೆ ಸ್ಯಾಟ್ರನ್ ಫ್ಯಾಬ್ರಿಕ್ನ ಯೂಸ್ ಮಾಡಿದ್ದೀನಿ ಟಾಪ್ ಪಾರ್ಟ್ಗೆ ನಾರ್ಮಲ್ ಲೈನಿಂಗ್ನ ಯೂಸ್ ಮಾಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಲುಕ್ ಕಾಣುತ್ತೆ ಹಾಗಾಗಿ ನೀವು ಬೇಕಿದ್ರೆ ಎರಡು ಕೂಡ ಸ್ಯಾಟ್ರನ್ ಫ್ಯಾಬ್ರಿಕ್ನೇ ಯೂಸ್ ಮಾಡ್ಬೋದು ಅಥವಾ ಎರಡೂ ಕೂಡ ನಾರ್ಮಲ್ ಫ್ಯಾಬ್ರಿಕ್ನೇ ಯೂಸ್ ಮಾಡ್ಬೋದು ತೊಂದರೆನೂ ಇಲ್ಲ ಇದೇ ರೀತಿ ಕೆಳಗಡೆವರೆಗೂ ಸ್ಟಿಚ್ ಮಾಡಿಕೊಳ್ಳಿ ಎರಡು ಸೈಡ್ಲು ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಇವತ್ತಿನ ಫ್ರಾಕ್ ಕಟ್ ಮತ್ತೆ ಸ್ಟಿಚ್ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್